ಸೊ ಇವಾಗ ಮ್ಯಾಗ್ನೆಟಿಕ್ ಟೇಲ್ ಟಡಿ ಆಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದೇನಂದರೆ ಇದು ಇಂಡಿಕೇಟರ್ ಈ ಸೈಡ್ ವರ್ಕ್ ಆಗ್ತಿಲ್ಲ. ಆಮೇಲೆ ಇದು ಹಿಂಗೆ ಸಾಕಲ್ಲ ವಿಂಗಡೆ ಲುಕ್ಸು ಮಸ್ತ್. ಬಾಯ್ ಬ್ರೋ. ಸೈಕಾಗೈತೆ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್. ಸೊ ನೋಡಿ, ನಮ್ಮ ಗುಣ ಅವರು ಬಂದಿದ್ದಾರೆ. ಎಷ್ಟೊಂದು ದಿವಸ ಆದಮೇಲೆ ನಮ್ಮ ವೀಡಿಯೋದಲ್ಲಿ ಕಾಣಿಸ್ತಿದ್ದಾರೆ. ಇವತ್ತಿನ ವಿಷಯ ಬಂದು ಇದು ನೋಡಿ, ಹೆಂಗೆ ಆಡ್ತೈತೆ. ಇಲ್ಲಿಂದ ಎಲ್ಲಿ ಬಿದ್ದೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಟೇಲ್ ಟೇಡಿ. ಸೊ ಇವಾಗ ಇದನ್ನು ಚೇಂಜ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಮ್ಯಾಗ್ನೆಟಿಕ್ ಟೇಲ್ ಟೇಡಿ ಹಾಕ್ಸೋಣ ಅಂತ ಪ್ಲ್ಯಾನು. ಅದೇ ಹಿಂಗೆ ನಂಬರ್ ಪ್ಲೇಟ್ ಹಿಂಗೆ ಹಾಕೋಬೋದು, ಮತ್ತು ಹಿಂಗೆ ತೆಗಿಬೋದು ಆ ಥರದ್ದು. ಆಮೇಲೆ ಇಂಡಿಕೇಟ್ರು ಚೇಂಜ್ ಮಾಡ್ಸೋಣ ಅಂತ. ನಮಗೆ ಗೊತ್ತಿರೋ ಅಂಗಡಿಗೆ ಹೋಗ್ತಿರೋದು ನೋಡೋಣ. ಆದರೂ ಅವ್ರು ನಮ್ಮ ಬಜೆಟಿಗೆ ಬಂದರೆ ಎಲ್ಲ ಮಾಡ್ಸೋಣ, ಇಲ್ಲ ಅಂದರೆ ಏನಾರು ಬೇರೆದು ಮಾಡೋಕ್ಕಾಗುತ್ತೆ. ಇಲ್ಲ ಗಾಡಿ ಸ್ವಲ್ಪ ಗ್ಯಾಪ್ ಬಿಡಲ, ಅಲೋ ಹಂಡಿಸ್ತಿದೆಯಲ್ಲ, ವೈಟ್ ಸೀರೆನೂ ಇಲ್ಲೇ ಇದೆ. ಸ್ವಲ್ಪ ಸ್ವಲ್ಪ ಆ ಕಡೆಗೆ ಹಾಕಿಸೂರು. ಇನ್ನು ಇವ್ರದ್ದು ಸ್ವಲ್ಪ ಕೆಲಸ ಇದೆ ಇವತ್ತು, ಇವ್ರದ್ದು ಮೊಬೈಲ್ ಹೋಲ್ಡರು ಹಾಕಬೇಕು. ಆಮೇಲೆ ನಮ್ಮ ಅಭಿಷೇಕ್ ಚಾನಲಲ್ಲಿ ಒಂದು ವಿಡಿಯೋ ನೋಡ್ತೀರಾ, ಈ ಗಾಡಿ ಮೈಲೇಜ್ ಡ್ರಾಪ್ ಹಂಗೆ ಹಿಂಗೆ ಅಂತ, 30-34 ಕೊಡ್ತಾ ಇತ್ತು ಅಂತ. ಮತ್ತು ಇವಾಗ ಸರ್ವಿಸೆಲ್ಲ ಆದಮೇಲೆ ಈಗ NS ಒಂದು 38 ಮೈಲೇಜ್ ಕೊಡ್ತಾ ಇದೆ. ಒಂದು ಓನಾ ಅಣ್ಣ ಮೊಬೈಲ್ ಹಿಡ್ಕೋ. ಮ್ಯಾಗ್ನೆಟಿಕ್ ಟೇಲ್ ಟಡಿ ಲೀಗಲ್ಲ ಇಲ್ಲೀಗಲ್ ಅಂತ ಕೇಳ್ತಾರೆ ಕಮೆಂಟ್ಸಲ್ಲಿ. ಅದು ಎರಡು ಒಂಥರ, ಅದು ಮ್ಯಾಗ್ನೆಟಿಕ್ ಟೇಲ್ ಟಡಿ ಓಪನ್ ಆಗಿದ್ರೆ ಲೀಗಲ್ಲು, ಅದೇನಾದ್ರು ಕ್ಲೋಸ್ ಆದರೆ ಇಲ್ಲೀಗಲ್ಲು. ಸೊ ಅದನ್ನು ಯಾವಾಗ ಕ್ಲೋಸ್ ಮಾಡ್ಕೋಬೇಕು ಅಂದರೆ ಏನಾದ್ರು ಫೋಟೋಶೂಟ್ ಮಾಡಬೇಕಿದ್ರೆ, ತಪ್ಪಿದ್ರೆ ಎಲ್ಲಾದರೂ ಆಫ್ ರೋಡ್ ಹೋಗಬೇಕಿದ್ರೆ ಆ ಟೈಮಲ್ಲಿ, ಅಥವಾ ಏನಾದರೂ ಟ್ರ್ಯಾಕಲ್ಲಿ ಗಾಡಿ ಓಡಿಸ್ಬೇಕಿದ್ರೆ ಕ್ಲೋಸ್ ಮಾಡ್ಕೊಳ್ಳಿ, ಅವಾಗೇನು ಪ್ರಾಬ್ಲಮ್ ಆಗಲ್ಲ. ಮಾಮೂಲಿ ನೀವು ಪಬ್ಲಿಕ್ ರೋಡಲ್ಲಿ ಎಲ್ಲೇ ಓಡಾಡಬೇಕಿದ್ರು ಅದು ಯಾವಾಗಲೂ ಓಪನ್ ಇದ್ರೇ ಒಳ್ಳೆಯದು. ಸೊ ಆ ಥರ ಅಕಸ್ಮಾತ್ ನಿಮ್ಮ ಪೊಲೀಸ್ ಹಿಡಿದಾಗ ಅದೇನಾರು ಕ್ಲೋಸ್ ಆಗಿದ್ರೆ ಪಕ್ಕ ಫೈನ್ ಬಿಡುತ್ತೆ ಅದಕ್ಕೆ ನಂಬರ್ ಪ್ಲೇಟಿಗೆ. ಅದು ಯಾವಾಗಲೂ ಓಪನ್ ಇಟ್ಕೊಂಡು ಓಡಿಸಿ. ಯಾವಾಗಲಾರು ಗಾಡಿ ತೊಳಿಬೇಕಿದ್ರೆ ತಪ್ಪಿದ್ರೆ ಬೇರೆ ಬೇರೆ ವಿಷಯದಲ್ಲಿ ಕ್ಲೋಸ್ ಮಾಡಿ. ಅದಾದಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಹೆವಿ ಮೆಸೇಜ್ಗಳು, ಬ್ರೋ ಎಲ್ಲಿ ಬ್ರೋ 4-5 ಡೇಸ್ ಆಯಿತು ಡಾಲ್ಫಿನ್ ತೋರಿಸ್ತಾರೆ ವಿಡಿಯೋದಲ್ಲಿ ಅಂತ. ಇನ್ನು ಜಾಸ್ತಿ ಏನು ರಿವ್ಯೂಗಳೆಲ್ಲ ಮಾಡೋಕ್ಕೆ ಹೋಗಲ್ಲ, ಇನ್ನು ಜಾಸ್ತಿ ನಮ್ಮ ಡಾಲ್ಫಿನೇ ಇರುತ್ತೆ. ಆಮೇಲೆ ಇಂಡಿಕೇಟರ್ ನೋಡಬೇಕು, ಯಾವ್ದಾದ್ರು ಚೇಂಜ್ ಮಾಡಿಸ್ಬೇಕು. ಇದೊಂಥರ ಪ್ಯಾಟರ್ನ್ ಇಷ್ಟ ಆಗಿತ್ತು ಅಂತ ಹಾಕ್ಸಿದ್ದೆ, ಬಟ್ ಇದು ಹೋಗ್ಬಿಡ್ತು, ಜಾಸ್ತಿ ಲೈಫ್ ಬರಲಿಲ್ಲ. ಇದು ಇದಕ್ಕೆ ಎಷ್ಟು 700 ಏನೋ ಕೊಟ್ಟಿದೆ ಅನಿಸುತ್ತೆ, 700-800. ಈವನ್ ಇವಾಗ ಹಾಕ್ಸಿದ ಟೇಲ್ ಟೇಡಿಗೂ 700-800 ಕೊಟ್ಟಿದ್ದೆ, ಸುಮ್ಮನೆ ವೇಸ್ಟ್ ಆಯಿತು ಬರೋ ದುಡ್ಡು. ಆವಾಗಲೇ ಹೇಳಿದ್ರು ನಮ್ಮ ಸಬ್ಸ್ಕ್ರೈಬರ್ ಸುಮಾರು ಜನ ಕಮೆಂಟಲ್ಲಿ, ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ. ಕಾಲೇಜ್ ಸ್ಟಾರ್ಟ್ ಆಗಿದೆ ಅಂದರೆ ಬರೀ ಇಂಟರ್ನಲ್ಸು ಎಕ್ಸಾಮ್ ಬರೋಕ್ಕೆಲ್ಲ ಹುಡುಗರು ಬಂದವರೆ. ಇವಾಗಲೂ ಆನ್ಲೈನ್ ಕ್ಲಾಸ್ ನಡೀತಿದ್ದಾವೆ, ಇನ್ನು ಇಂಟರ್ನಲ್ಸ್ ಮಾತ್ರ ಆಫ್ಲೈನು. ನಾ ಮಂಡೇಯಿಂದ ಇಂಟರ್ನಲ್ಸು ಸ್ವಲ್ಪ ಪ್ರಿಪೇರ್ ಆಗಬೇಕು, ಅದಕ್ಕೆ ಬೇರೆ ಆ್ಯಾವ್ರೇಜ್ ಬೇರೆ ಇಲ್ಲ. ಇವತ್ತು ಶನಿವಾರ, ಇವತ್ತೇ ವೀಕೆಂಡ್ ಕರ್ಫ್ಯೂ ತೆಗೆದವ್ರೆ. ಅದು ಆಲ್ರೆಡಿ ಜನ ನೋಡಿ ಯಪ್ಪ ಏ ಬಂದ್ವಿ ಔಟರ್ ಹಿಂಗೆ ನೋಡಿ. ಈಗ ಇವಾಗ ಹೋಗ್ತಾರ ಹಂಗಿಲ್ಲ, ನಾನು ಬೆಜ್ಜಾನ್ಸಲ್ಲಿ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲ ಗಾಡಿ ಮಾಡಿಫಿಕೇಶನ್ ಮಾಡಿಸಿರೋದಿಲ್ಲ, ಎಕ್ಸಾಸ್ಟ್ ಒಂದು ಬಿಟ್ಟು ಎಕ್ಸಾಸ್ಟ್ ಅಲ್ಲಿ ಜೆಸಿ ರೋಡು ಅದ್ಬಿಟ್ಟು ಎಲ್ಲ ಇಲ್ಲೇ ನಾನು ಹಾಕ್ಸಿರೋದು. ನನಗೆ ಇವ್ರ ಪ್ರಾಡಕ್ಟ್ಸ್ಗಿಂತ ಇವ್ರ ಸರ್ವಿಸ್ ಇಷ್ಟ ಆಗುತ್ತೆ ಮೇಯ್ನು. ಟೇಲ್ ಟೇಡಿ ಮ್ಯಾಗ್ನೆಟಿಕ್ಕು ಹೇಳ್ಬೇಕು ಬಾಯ್. ಟೇಲ್ ಟಡಿ ಎಷ್ಟು ಕೊಡ್ತೀರಾ ಬಾಯ್? ಸೊ ಇವಾಗ ಮ್ಯಾಗ್ನೆಟಿಕ್ ಟೇಲ್ ಟಡಿ ಆಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದೇನೆಂದರೆ ಇದು ಇಂಡಿಕೇಟರ್ ಈ ಸೈಡ್ ವರ್ಕ್ ಆಗ್ತಿಲ್ಲ, ಈ ಸೈಡ್ ಮಾತ್ರ ವರ್ಕ್ ಆಗ್ತೈತೆ. ಸೊ ಇವಾಗ ಇಂಡಿಕೇಟ್ರು ಬಿಚ್ಚಿಬಿಟ್ಟು ಬ್ಯಾಗಳಿಗೆ ಹಾಕೊಳ್ತೀನಿ, ಇವೇನು ಇಂಡಿಕೇಟರ್ ಏನು ಯೂಸ್ ಇಲ್ಲ. ಆಮೇಲೆ ಇಲ್ಲಿದ್ದಾವಲ್ಲ 2 ಇಂಡಿಕೇಟರ್, ಇದು ಮತ್ತು ಇದು, ಇವೆರಡನ್ನು ಹಿಂದಕ್ಕೆ ಹಾಕಿಸ್ತೀನಿ. ಮುಂದೆ ಹಂಗೆ ಇವಾಗ ಹಂಗೆ ಕ್ಲೋಸ್ ಮಾಡಿಸ್ತೀನಿ, ಮುಂದೆ ಏನು ಅಷ್ಟು ಯೂಸು ಇಲ್ಲ. ಆಮೇಲೆ ಬಿದ್ದರೆ ಫ್ರೇಮ್ ಸ್ಲೈಡ್ರು ಇಂಡಿಕೇಟರ್ ತಡೆಯೋದು ಡೌಟೆ ಮುಂದೆ. ಸೊ ಆಮೇಲೆ ಇನ್ನೊಂದು ಬರುತ್ತೆ R15, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಅದನ್ನು ಹಾಕ್ಸೋಣ, ಹೊರಡಿಕ್ಕೆ ಹೋಗುತ್ತಲ್ಲ ಅದು. ಈಗ ಸದ್ಯಕ್ಕೆ ಮೇಯ್ನು ಟೇಲ್ ಟಡಿ, ಟೇಲ್ ಟಡಿ ಹಾಕ್ಸ್ಕೊಳ್ಳೋಣ.
ಓಕೆ ಅದು ಹೇಳ್ದಾರೆ ನಿನಗೆ ಹೇಳಿರ್ತೇನೆ ನಾನು. ಗುಣ ಫೋನ್ ಕೊಡು, ಸ್ಟೋರಿ ಹಾಕೋಣ. ಸೊ ನೋಡಿ, ರೆಗ್ಯುಲರಾಗಿ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ, ಅದಕ್ಕೆ ಹೋಗಿ ಇನ್ಸ್ಟಾಗ್ರಾಮ್ ಫಾಲೋ ಹಾಕಿ. ಬಾಂಬೆ ಸ್ಪೀಕರ್ ಅಂತ ಐಡಿ ನಮ್ಮದು, ಮಿಸ್ಟರ್ ಪರ್ಫೆಕ್ಟ್ ಎನ್ಎಸ್. ಹಾಂ, ಇವನು ಮಿಸ್ಟರ್ ಪರ್ಫೆಕ್ಟ್ ಎನ್ಎಸ್ ಅಂತ, ಫಾಲೋ ಮಾಡಬೇಡಿ. ಮಾಡಬೇಡಿ. ಹಾಂ ಮಾಡಬೇಡಿ. ಪರ್ಸ್ನಲ್ ಅಕೌಂಟ್. ಇವಾಗ ಮ್ಯಾಗ್ನೆಟಿಕ್ ಟೆಲ್ ಟಿಡಿ ಆಗ್ತಿದ್ದಾರೆ. ಓ ನೋಡಿ, ಈ ಥರ ಆಯಿತು ಗಾಡಿ. ಇಂಡಿಕೇಟ್ರ್ ಮುಂದೆ ಬಿಚ್ಚಿ ಹಿಂದಕ್ಕೆ ಹಾಕ್ಸಿದ್ದೀನಿ ಹಿಂಗೆ. ಆಮೇಲೆ ಮುಂಗಡೆ ಇವಾಗ ಏನು ಇಂಡಿಕೇಟ್ರ್ ಇಲ್ಲ ನೋಡ್ಬೋದು. ಆಮೇಲೆ ಇದು ಹಿಂಗೆ ತಗೊಳ್ಳಿ ಅಣ್ಣ. ಹ್ಞೂ, ಇವಾಗ ಸಹಿ ಕ್ಲುಕ್ ಅನ್ಕೋ. ಸಾಕಲ್ಲ ವಿಂಗಡ ಲುಕ್ಸು ಮಸ್ತು. ಹಿಂಗಿದ್ರೆ ಪೊಲೀಸ್ ಹಿಡಿತಾರೆ ಸಿಟಿ ಒಳಗಡೆ ಎಲ್ಲ. ಹಿಂಗಿದ್ರೆ ಸಾಕು. ಇವಾಗ ಹೆಂಗಿದೆ ಗುಣ? ಬಾಯ್ ಬ್ರೋ. ತಾತ ಕಣ ಅದು ಕಾರಲ್ಲಿ. ಸೊ ಇದಕ್ಕೆ ಕಾಸ್ಟ್ ಬಂದು 500 ಹಾಕಿದ್ರು. ಚೆನ್ನಾಗಿದೆ ಒಂಥರ ಲುಕ್ಕು. ಅಂದರೆ ಅದು ಫುಲ್ ಒಳಗಡೆ ಟೇಲ್ ಟೇಡಿನ ಒಳಗಡೆ ಹಾಕಿದ್ರೆ ಇನ್ನೂ ಮಸ್ತಿರುತ್ತೆ. ಬಟ್ ಅದಕ್ಕೆ ಪೊಲೀಸ್ ಹಿಡಿತಾರೆ. ಸೊ ಸಿಟಿಲೆಲ್ಲ ಅದು ಓಪನ್ ಮಾಡ್ಕೊಂಡು ನೋಡಿರಿ, ಎಲ್ಲಾದರೂ ಫೋಟೋಶೂಟು ಅಥವಾ ಎಲ್ಲಾದರೂ ಕಾಲೇಜ್ ಈ ಥರ ಹೊರಗಡೆ ಹೋಗ್ಬೇಕಿದ್ರೆ ಅದನ್ನು ಮುಚ್ಕೊಂಡು ಹೋದ್ರೆ ಸಾಕು. ಅಂದರೆ ಪಬ್ಲಿಕ್ ರೋಡ್ಗಳಲ್ಲಿ ಬಿಟ್ಟು ಬೇರೆ ಕಡೆ. ಓಹೋ, ನೋಡ್ಬೋದು ಈ ಥರ ಕಾಣಿಸುತ್ತೆ ಲುಕ್ ಇವಾಗ ಮಸ್ತು. ಸೈಕ್ ಆಗೈತೆ. ಅದು ಚೆನ್ನಾಗಿ ಕಾಣಿಸ್ತಿದೆ ಬರೋ ಇದ್ರ ಲುಕ್, ಮ್ಯಾಗ್ನೆಟಿಕ್ ಟೆಲ್ಟೆಡ್ ಇದು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದಿರ ಅಂದರೆ ಲೈಕ್, ಶೇರ್, ಕಮೆಂಟ್ ಏನಾರು ಒಂದು ಹಾಕೋಗಿ. ನೀವೇ ಚೆನ್ನಾಗಿ ಸೂಪರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಕ್ರೇಜಿ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ರೈಡ್ ಆರ್ಗನೈಸ್ ಮಾಡ್ಬೋದು, ಯಾಕಂದರೆ ನಮ್ಮ ಲ್ಯಾಬ್ ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋರೆ. ಏನಾದರೂ ನಮ್ಮ ಫ್ರೆಂಡ್ಸ್ ಎಲ್ಲ ಒಪ್ಕೊಂಡ್ರೆ ನೆಕ್ಸ್ಟ್ ವೀಕು ಸಟರ್ಡೇ ಇಲ್ಲ ಸಂಡೇ ರೈಡ್ ಆರ್ಗನೈಸ್ ಮಾಡ್ತೀವಿ. ಎಲ್ಲ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ.